ನಮಸ್ಕಾರ ವೀಕ್ಷಕರೇ, ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಬೆಳಗುಂಬ ಮುಖ್ಯ ರಸ್ತೆಯಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳಾದ ಜಗದೀಶ್ ಬಾಬು, ವೆಂಕಟೇಶ್, ಲೋಕೇಶ್ರಿಂದ ಪುತ್ಥಳಿ ಸ್ಥಾಪನೆ ಮಾಡಲಾಗುವುದು. ಇದೇ ವೇಳೆ ನೂತನ ಕೆಫೆ ಉದ್ಘಾಟನೆ ಮಾಡಲಾಗುತ್ತದೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಸೋದರ ನಟ ಮಹೇಶ್, ಮೈಸೂರು ರಮಾನಂದ್, ಹರ್ಷಗೌಡ ಹಾಗೂ ಮಗ್ಗಿ ಪುಸ್ತಕ ಸಿನಿಮಾ ತಂಡ ಭಾಗವಹಿಸಲಿದ್ದಾರೆ. ನಾವು ಪುನೀತ್ ರಾಜ್ಕುಮಾರ್ ಸರ್ ಅವರ ಅಪ್ಪಟ ಅಭಿಮಾನಿಗಳು. ಇವತ್ತು ನಿನ್ನೆಯಿಂದ ಅಲ್ಲ, ಸುಮಾರು ವರ್ಷಗಳಿಂದ ಅವರ ಅಭಿಮಾನಿಗಳು. ಅವರ ಅಗಲಿಕೆ ನಂತರ ನಾವು ಅವ್ರಿಗೆ ಭಾಳ ಒಂದು ನೋವಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ತುಮಕೂರು ನಗರದಲ್ಲಿ ಏನಾದರೂ ಒಂದು ಅವ್ರದ್ದು ಪ್ರತಿಮೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮಾಡ್ತಾಯಿದ್ವು. ಸೊ ಆ ಸಂದರ್ಭದಲ್ಲಿ ಏನು ಮಾಡೋಣ ಅಂತ ನಾವು ಅಂದ್ಕೊಂಡಾಗ ನಮಗೆ ಎಲ್ಲೂ ಜಾಗ ಅದು ವ್ಯವಸ್ಥೆ ಸರಿಯಾಗಿ ಆಗಲಿಲ್ಲ. ಹಾಗಾಗಿ ನಾವೇನು ಮಾಡೋದು, ನಮ್ಮ ಸ್ವಂತ ಜಾಗದಲ್ಲೇ ಏನಾದರೂ ಮಾಡಬೇಕಂತೇಳಿ ಒಂದು ಪುರಾತನ ಕಂಚಿನ ಟೀ ಅಂತ ಹೇಳ್ಬಿಟ್ಟು ಒಂದು ಕೆಫೆ ಆರಂಭಿಸಿ ಅದ್ರ ಮುಂದೆನೇ ಅವ್ರದ್ದೊಂದು ಪ್ರತಿಷ್ಠಾಪನೆ, ಒಂದು ಪುತ್ತಳ್ಳಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇವತ್ತು. ನಾಳೆ ಬೆಳಗ್ಗೆ 9:30ಕ್ಕೆ ಅದಕ್ಕೆ ಚಲನಚಿತ್ರ ನಟರುಗಳಾದಂಥ ಗೋಣಸ ಗಣೇಶ್ ಅವರ ತಮ್ಮ ಮಹೇಶ್ ಅವರು ಮತ್ತು ಕೀರ್ತಿರ ನಟ ಹರ್ಷ ಅವರು ಹಾಗೂ ಖ್ಯಾತ ಹಾಸ್ಯ ನಟರಾದಂಥ ರಮಾನಂದ್ ಅವರು, ಸೊ ಅವರೆಲ್ಲ ಸೇರಿ ಸುಮಾರು ಜನ ಸೆಲೆಬ್ರಿಟೀಸ್ಗಳ ಜೊತೆಯಲ್ಲಿ ಪ್ರಿನ್ಸ್ ಅವ್ರದ್ದು ಒಂದು ಪುತ್ತಳ್ಳಿನ ಅನಾವರಣ ಮಾಡ್ತಾಯಿದ್ವಿ. ದಯವಿಟ್ಟು ಇದು ತುಮಕೂರು ನಗರದಲ್ಲೇ ಮೊದಲ ಪ್ರತಿಮೆಯಾಗಿದೆ, ಪುತ್ತಳ್ಳಿಯಾಗಿದೆ. ನಾವೆಲ್ಲ ಅವ್ರಿಗೆಷ್ಟು ಅಭಿಮಾನಿಗಳಿದ್ದಾರೆ ಅನ್ನೋದು ಇಡೀ ಜಗ ಜಾಹೀರಾಗಿದೆ. ಸೊ ದಯವಿಟ್ಟು ಎಲ್ಲರೂ ಈ ಒಂದು ಪುತ್ತಳಿ ಅನಾವರಣ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮದು ಒಂದು ಕನಸಿತ್ತು ನಮ್ಮ ಫ್ರೆಂಡ್ಸ್ದೆಲ್ಲರದ್ದು, ಯಾಕಂತಂದರೆ ನಾವು ಅಪ್ಪು ಸರ್ ಅಪ್ಪಟ ಅಭಿಮಾನಿಗಳಾಗಿ ಏನಾದರೂ ಒಂದು ಅವರು ಅವರು ಅಗಲಿಕೆಯಿಂದ ನಮಗೆ ತುಂಬ ನೋವು ಆಗಿದೆ ನಮಗೆ ಮನಸ್ಸಿಗೆ. ಹಂಗಾಗಿ ಅವರ ನೆನಪಲ್ಲಿ ಒಂದು ಸ್ಟ್ಯಾಚುನ ನಾವು ಒಂದು ಇನಾಗ್ರೇಷನ್ ಮಾಡಬೇಕು ಅಂತಂದು ತುಂಬ ಕನಸಿತ್ತು. ನಮ್ಮ ಕನಸಿತ್ತು. ಆ ಕನಸನ್ನು ಈಡೇರಿಸ್ಕೊಳ್ಳೋ ಆ ನನಸಾಗಿರಿಸುವಂಥ ಒಂದು ದಿನ ಹತ್ತಿರಕ್ಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬ ಖುಷಿ ಆಗ್ತಿದೆ ನಾವು, ಯಾಕಂತಂದರೆ ತುಮಕೂರು ಸಿಟಿನಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಇನ್ನೂ ಒಂಥರ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಮತ್ತು ನಮಗೆ ಖುಷಿನೂ ಆಗ್ತಾಯಿದೆ. ನಮ್ಮ ತುಮಕೂರು ಜನತೆಗೂ ಕೂಡ ಇದು ಒಂದು ಖುಷಿ ವಿಚಾರ ಆಗಿದೆ. ಹಾಗಾಗಿ ನಾವೆಲ್ಲರೂ ಒಂದು ಫ್ರೆಂಡ್ಸ್ ಎಲ್ಲರೂ ಒಂದು ತೀರ್ಮಾನ ತಗೊಂಡು ಒಂದು ಅಪ್ಪು ಸರ್ದು ಒಂದು ಸ್ಟ್ಯಾಚು ಮಾಡ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ನಾವಂತೂ ಯಾವ ಆಪರೇಷನ್ ಮಾಡ್ತಿಲ್ಲ. 2023ಕ್ಕೆ ಜನಗಳ ಮುಂದೆ ಹೋಗ್ತೀವಿ. ಅವತ್ತು ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಕಾಯ್ದು ನೋಡಿ ಹೇಳ್ತೀವಿ ಎಂದು ಮಾಜಿ TCM ಹಾಗೂ ಹಾಲಿ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಹೇಳಿದರು. ನಂತರ ಮಾತನಾಡಿದ ಅವರು, ಜನಗಳಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ, ನಮ್ಮನ್ನೇ ಆಯ್ಕೆ ಮಾಡ್ತಾರೆ. ಕರ್ನಾಟಕವನ್ನ 2 ರಾಜ್ಯಗಳಾಗಿ ವಿಂಗಡಣೆ ವಿಚಾರವಾಗಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಕರ್ನಾಟಕ ವಿಭಾಗ ಆಗುವುದಿಲ್ಲ, ಆಗಬಾರದು. ಬಹಳ ಶ್ರಮದಿಂದ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ಕರ್ನಾಟಕವನ್ನ ರಚನೆ ಮಾಡಿದ್ದಾರೆ. ಯಾವುದೋ ಒಂದು ಅಸಮಾಧಾನಕ್ಕೆ ಕರ್ನಾಟಕವನ್ನ ಹೊಡೆಯುವಂಥ ಕೆಲಸವನ್ನ ಯಾರೂ ಮಾಡಬಾರದು ಎಂದರು. ಪಠ್ಯಪುಸ್ತಕ ಹಿಂಪಡೆಯುವ ವಿಚಾರವಾಗಿ ಮಾತನಾಡುತ್ತಾ, ಇದರಲ್ಲಿ ಹಠ ಮಾಡುವಂಥದ್ದು ಏನೂ ಇಲ್ಲ. ಬಸವಣ್ಣನವರು ಯಾರು ಏನು ಅಂತ ಅವರ ಚಿಂತನೆಗಳನ್ನ ಮುಂದಿನ ಪೀಳಿಗೆಗೆ ತಿಳಿಸಬೇಕು. ಇದರಲ್ಲಿ ರಾಜಕೀಯ ಮಾಡಬಾರದು ಎಂದರು. ಗೊತ್ತಿಲ್ಲ ನನಗೆ ಈಗೇನು. ನಾವಂತೂ ಯಾವ ಆಪರೇಷನ್ ಮಾಡ್ತಿಲ್ಲ, ನಾವು ಜನಗಳ ಮುಂದೆ ಹೋಗ್ತೇವೆ. 2023ಕ್ಕೆ ನಾವು ಜನಗಳ ಮುಂದೆ ಹೋಗ್ತೇವೆ. ಅವತ್ತು ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ, ಯಾವ ರೀತಿ ಯಾರನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ ಕಾಯ್ದು ನೋಡೋಣ. ನಮಗೆ ವಿಶ್ವಾಸ ಇದೆ ನಮ್ಮನ್ನು ಆಯ್ಕೆ ಮಾಡ್ತಾರೆ ಅಂತ. ನೋಡಿ, ಯಾವುದೇ ಕಾರಣಕ್ಕೂ ಕರ್ನಾಟಕ ವಿಭಾಗ ಆಗೋದಿಲ್ಲ, ಆಗಬಾರದು. ಬಹಳ ಶ್ರಮದಿಂದ ಕರ್ನಾಟಕವನ್ನು ಒಂದು ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ಕರ್ನಾಟಕವನ್ನು ರಚನೆ ಮಾಡಿದ್ದಾರೆ. ಅದನ್ನು ನಾವು ಇವತ್ತು ಯಾವುದೋ ಒಂದು ಅಸಮಾಧಾನದ ಮಾತುಗಳು ಬರ್ಬೋದು, ಆದರೆ ಕರ್ನಾಟಕವನ್ನು ಹೊಡಿತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು. ನಾವುಗಳು ಕೂಡ ಯಾರೂ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಯಾವುದು ನೋಡಿ, ಇದರಲ್ಲಿ ಹಠ ಮಾಡ್ತಕ್ಕಂಥದ್ದು ಏನಿಲ್ಲ. ಬಸವಣ್ಣನವರು ಯಾರು, ಅವರ ಚಿಂತನೆಗಳೇನು ಅನ್ನೋದು ಮುಂದಿನ ಪೀಳಿಗೆಗೆ ತಿಳಿಸ್ಬೇಕಲ್ವಾ. ಇದರಲ್ಲಿ ರಾಜಕೀಯ ಮಾಡೋದೇನಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು, ಅವರ ಚಿಂತನೆಗಳನ್ನು ಜನಸಮುದಾಯಕ್ಕೆ ತಿಳಿಸ್ಬೇಕಲ್ವಾ. ಇದರಲ್ಲಿ ರಾಜಕೀಯ ಮಾಡೋದೇನಿದೆ? ಅದು ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು, ಮಾಡಬಾರ್ದು. ಅದನ್ನು ಹಿಂದೆ ಏನು ಪಠ್ಯಪುಸ್ತಕಗಳಲ್ಲಿ ಇತ್ತು ಅದನ್ನೇ ಮುಂದುವರಿಸಬೇಕು ಅಂತೇಳಿ ನಾನು ಕೂಡ ಆಗ್ರಹ ಮಾಡ್ತೇನೆ.
ಯಾರು ಉಚ್ಚಾಟನೆ ಮಾಡಿದ್ದಾರೆ, ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅವರು ಯಾವ ಪಕ್ಷಕ್ಕೆ ಸೇರ್ತಾರೆ ಅಂತ ಹೇಳಿ ಅವರೇ ತೀರ್ಮಾನ ಮಾಡಿ ಪ್ರಕಟಣೆ ಮಾಡ್ತಾರೆ. ನಾವು ಪರಿಶೀಲನೆ ಮಾಡ್ಕೊಳ್ತೀವಿ, ನಮಗೆ ಅವರ ಅಗತ್ಯ ಇದೆ, ಆ ಕ್ಷೇತ್ರದಲ್ಲಿ ನಮ್ಗೆ ಅಗತ್ಯ ಇದೆ ಅಂತ ಹೇಳಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಿದ್ರೆ ತಗೊಳ್ತೇವೆ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಆಡಳಿತಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾರವರನ್ನು ಸರ್ಕಾರ ಆದೇಶ ಹೊರಡಿಸಿ ನೇಮಕ ಮಾಡಿದೆ. ಜಿಲ್ಲೆಯ ರೈತರ ಹಲವು ವರ್ಷಗಳ ಬೇಡಿಕೆಗೆ ಅಸ್ತು ಎಂದು ಸರ್ಕಾರ ಹೇಳಿದೆ. ನೂತನ ಆಡಳಿತ ಅಧಿಕಾರಿಯಾಗಿ ಆರ್ ಲತಾ ಅವರು ಅಧಿಕಾರ ಸ್ವೀಕರಿಸಿದರು. ಕೋಲಾರ ಜಿಲ್ಲೆಯಿಂದ ಸಂಘವನ್ನು ಬೇರ್ಪಡಿಸಿ ಜಿಲ್ಲೆಯಲ್ಲಿ ನೂತನ ಸಂಘವನ್ನು ರಚಿಸಬೇಕು ಎಂಬುದು ಹಲವು ವರ್ಷಗಳಿಂದ ಜಿಲ್ಲೆಯ ರೈತರು ಬೇಡಿಕೆ ಇಡುತ್ತಾ ಬಂದಿದ್ದರು. ಈಗ ಸರ್ಕಾರವು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಮೊದಲ ಹಂತದಲ್ಲಿ ನೂತನ ಆಡಳಿತ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಗಿದೆ. ಮುಂದೆ ಚುನಾವಣೆ ನಡೆದ ನಂತರ ಆಡಳಿತ ಚುರುಕುಗೊಳ್ಳಲಿದ್ದು ಒಟ್ಟಾರೆ ಜಿಲ್ಲೆಯ ಹಾಲು ಉತ್ಪಾದಕರಲ್ಲಿ ಸಂತಸ ತಂದಿದೆ. ಅಧಿಕಾರ ವಹಿಸಿಕೊಂಡ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಆರ್ ಲತಾ ಅವರು, ಕೋಲಾರದಿಂದ ಬೇರ್ಪಟ್ಟು ಪ್ರತ್ಯೇಕ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ರಚನೆಯಾಗಿ ಸರ್ಕಾರ ಆದೇಶ ಹೊರಡಿಸಿದೆ. ಅಧಿಸೂಚನೆಯಂತೆ ಮುಂದಿನ ಆದೇಶದವರೆಗೂ ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳನ್ನು ನೇಮಿಸಿ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಇಂದು ನಾನು ಅಧಿಕಾರ ವಹಿಸಿಕೊಂಡಿದ್ದು ಸುತ್ತೋಲೆಯಂತೆ ಮುಂದಿನ ಪ್ರಕ್ರಿಯೆಗಳನ್ನು ನಡೆಸಲಾಗುವುದು ಎಂದರು. ಒಕ್ಕೂಟ ನಿಯಮಿತ ಏನಿದೆ ಅದು ವಿಭಜನೆಯಾಗಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಅಂತ ಹೇಳಿಬಿಟ್ಟು ಸರ್ಕಾರದಿಂದ ನಿನ್ನೆ ಅಧಿಸೂಚನೆ ಆಗಿದೆ. ಸೊ ಅದರಲ್ಲಿ ಈಗ ಏನು ಹೊಸದಾಗಿ ವಿಭಜನೆ ಆದಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಇದೆ, ಅದಕ್ಕೆ ಜಿಲ್ಲಾಧಿಕಾರಿಗಳನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿಬಿಟ್ಟು ನಿನ್ನೆ ಆದೇಶ ಮಾಡಿದ್ದಾರೆ ಸರ್ಕಾರ. ಸೊ ಆ ನಿಮಿತ್ತ ನಾನು ಈ ದಿನ ಏನು ಆಡಳಿತಾಧಿಕಾರಿಯಾಗಿ ಇವತ್ತು ನಾನು ಪ್ರಭಾರನ ವಹಿಸ್ಕೊಂಡಿದ್ದೇನೆ. ಸೊ ಇದು ಬಹುಶಃ ನಮ್ಮ ಜಿಲ್ಲೆ ಮಟ್ಟಿಗೆ ಇದೊಂದು ಭಾಳನೇ ಒಂದು ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ವರ್ಷಗಳ ನಮ್ಮ ಜಿಲ್ಲೆಯ ರೈತರ ಒಂದು ಬೇಡಿಕೆ ಆಗಿತ್ತು. ಸೊ ಮಾನ್ಯ ನಮ್ಮ ಏನು ಆರೋಗ್ಯ ಸಚಿವರ ಬಹುಶಃ ಕಂಟಿನ್ಯೂಸ್ ಪರಿಶ್ರಮದಿಂದ ಇವತ್ತು ಆಗಿದೆ. ಸೊ ಇದಕ್ಕೆ ಸರ್ಕಾರಕ್ಕೂ ಕೂಡ ಐ ಥಿಂಕ್ ಈ ಶುಡ್ ಧನ್ಯವಾದಗಳನ್ನು ತಿಳಿಸ್ಬೇಕು ಅಂತ ಹೇಳ್ತೀನಿ. ಮತ್ತು ಏನು ಇವಾಗ ತಾನೇ ಚಾರ್ಜ್ ತೊಗೊಂಡಿದ್ದೀನಿ. ಸೊ ಅದರದ್ದು ಏನಿದೆ ಅಡ್ಮಿನಿಸ್ಟ್ರೇಟಿವ್ ನಾರ್ಮ್ಸು ಅಥವಾ ವಿಭಜನೆ ಆದಮೇಲೆ ಏನೆಲ್ಲ ಪ್ರಾಸೆಸ್ಸು ಅಲ್ಲಿ ಸಾಕಷ್ಟು ಎಲ್ಲ ಹಾಕಿದ್ದಾರೆ ಇನ್ಸ್ಟ್ರಕ್ಷನ್ಸು, ಅದ್ರ ಪ್ರಕಾರ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಸ್ಟಡಿ ಮಾಡಿಬಿಟ್ಟು ಏನು ಮುಂದೆ ಏನಿದೆ ಸರ್ಕಾರದ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅದ್ರ ಪ್ರಕಾರ ನಾನು ಕಾರ್ಯನಿರ್ವಹಿಸ್ತೇನೆ. ಇನ್ನು ಪ್ರತ್ಯೇಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮಾಡುವಲ್ಲಿ ನಮ್ಮ ಆರೋಗ್ಯ ಸಚಿವರ ಪರಿಶ್ರಮವಿದ್ದು ಸರ್ಕಾರಕ್ಕೂ ಈ ಮೂಲಕ ಧನ್ಯವಾದ ತಿಳಿಸುತ್ತೇನೆ ಎಂದರು. ಇನ್ನು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ರಚನೆಯ ಮೂಲಕ ಜಿಲ್ಲೆಯ ರೈತರ ಹಲವು ವರ್ಷಗಳ ಬೇಡಿಕೆ ಈಡೇರಿದಂತಾಗಿದೆ ಎಂದರು. ಎನ್ ಸತೀಶ್, ಶಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕಿಡ್ನಿ ವೈಫಲ್ಯದಿಂದ ನರಳುತ್ತಿರುವ ರೋಗಿಗಳ ಗೋಳು ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರಿ ಜೆಸಿ ಆಸ್ಪತ್ರೆಯಲ್ಲಿ ನಿದ್ರಾವಸ್ಥೆಯಲ್ಲಿರುವ ಡಯಾಲಿಸಿಸ್ ಘಟಕ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ನಗರದ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಸಿಬ್ಬಂದಿಗಳು ಮುಷ್ಕರಕ್ಕೆ ತೆರಳಿದ್ದ ಹಿನ್ನೆಲೆಯಲ್ಲಿ ಬಂದಿರುವ ರೋಗಿಗಳಿಗೆ ಡಯಾಲಿಸಿಸ್ ಆಗದೆ ಪರಿತಪಿಸಿದ ಘಟನೆ ನಡೆಯಿತು. ಇನ್ನು ಸಾರ್ವಜನಿಕರು ಕಳೆದ 6 ತಿಂಗಳಿನಿಂದ ಈ ಡಯಾಲಿಸಿಸ್ ಘಟಕದ ಗುತ್ತಿಗೆ ಪಡೆದಿರುವ ಸಂಸ್ಥೆಯು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಿಲ್ಲ ಮತ್ತು ಈಗ ಸಿಬ್ಬಂದಿಗಳು ಮುಷ್ಕರ ನಡೆಸುತ್ತಿರುವುದರಿಂದ ರೋಗಿಗಳು ಪರಿತಪಿಸುವಂತಾಗಿದೆ. ದಿನಕ್ಕೆ 15-20 ಜನಕ್ಕೆ ಡಯಾಲಿಸಿಸ್ ಮಾಡುತ್ತಿದ್ದು ಸರಿಯಾಗಿ ಔಷಧಿ ನೀಡಲು ಆಗದೆ ಬೇರೆ ಯಾವುದೋ ಔಷಧಿಗಳನ್ನು ನೀಡಿ ಸರಿಯಾದ ರಕ್ತ ಸಂಚಲನೆ ಆಗದೆ ಸಂಕಷ್ಟ ಎದುರಿಸಬೇಕಾಗಿದೆ. ಹಲವು ರೋಗಿಗಳು ಮಾಧ್ಯಮದ ಮುಂದೆ ಮಾತನಾಡುತ್ತಾ ತಮ್ಮ ನೋವುಗಳನ್ನು ಹಂಚಿಕೊಂಡರು. ತಕ್ಷಣ ಆಸ್ಪತ್ರೆಗೆ ಧಾವಿಸಿದ ತಾಲೂಕು ದಂಡಾಧಿಕಾರಿ ವಿಭಾ ವಿದ್ಯಾ ರಾಠೋಡ್, ಡಯಾಲಿಸಿಸ್ ಪೇಷಂಟ್ಸ್ ಸಮಸ್ಯೆ ಆಗ್ತದೆ ಅಂತ ಕೇಳ್ಕೊಂಡಿರ್ತಾರೆ, ಅದಕ್ಕೋಸ್ಕರ ನಾವು ಈ
ಹಾಸ್ಪಿಟಲ್ ಆಡಳಿತ ಅಡ್ಮಿನಿಸ್ಟ್ರೇಷನ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಏನಾದ್ರು ಮಾಡಿ ಇಲ್ಲಿ ಅರೇಂಜ್ ಮಾಡಿ ಅಥವಾ ಹಾಸನ್ಗಾದರೂ ಆಂಬ್ಯುಲೆನ್ಸಲ್ಲಿ ಫ್ರೀಯಾಗಿ ಪೇಷೆಂಟ್ನ ಕಳಿಸಿ ಅವ್ರು ತಟ್ ಎನಿ ಕಾಸ್ಟ್ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ವಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಆದಷ್ಟು ಇವತ್ತು ಸಮಸ್ಯೆ ಸಾಲ್ವ್ ಆಗಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ಸರ್ಕಾರಕ್ಕೆ ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ಪತ್ರವನ್ನು ಬರಿತೀವಿ ಅಂತ ಇದೀನಿ ನಾನು. ಹೌದು, ಸಂಕಷ್ಟದಲ್ಲಿರುವವರಿಗೆ ಮೊದಲು ಸಹಾಯ ಹಸ್ತ ನೀಡುವುದು ನಮ್ಮ ಕರ್ತವ್ಯ. ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಪಡೆದು ಶೀಘ್ರ ರಿಪೇರಿ ಮಾಡಿಸಿ ಸಂಕಷ್ಟದಲ್ಲಿರುವ ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಲಾಗುವುದು. ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಅವಾಗ ಕರೆಕ್ಟ್ ಮಾಡ್ತಾ ಇದ್ರು, ಇವಾಗ ಏನಾಯ್ತು ಅಂದ್ರೆ ನಮ್ಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಕೊಟ್ಟರು. ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ಅವ್ರಿಗೆ ಇದು ಮಾಡಿದ ಮೇಲೆ ಇನ್ನೊಬ್ರಿಗೆ ಕಂಪ್ನಿ ಕೊಟ್ಟಿದ್ದೀನಿ ಅಂತಾರೆ. ಇವ್ರು ಕೇಳಿದ್ರೆ ಸಂಬಳ ಕೊಟ್ಟಿಲ್ಲ ಸರಿಯಾಗಿ ಅಂತಾರೆ. ಇಂಜೆಕ್ಷನ್ಗಳೆಲ್ಲ ಲೋಕಲ್ ಬರ್ತವೆ, FRN ಅಂತ ಇಂಜೆಕ್ಷನ್ ಬರ್ತೈತೆ, ಅದು ಬಂದು ನಮಗೆ ಹಾಕಿದ್ರೆ ಬ್ಲಡ್ ಎಲ್ಲ ಫ್ಲಾಟ್ ಆಗ್ತೈತೆ, ಬಾಡಿಲೇ ಮಿಷಿನ್ನಲ್ಲಿ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ. 4 hours ಡಯಾಲಿಸಿಸ್ ಆಗಬೇಕು, 3 hours ಎಂಡ್ ಆಗ್ತೈತೆ, ಅದು ಪೂರ್ತಿ ಫ್ಲಾಟ್ ಆಗಿಬಿಡುತ್ತೆ. ಆ ಥರ ಆಗ್ತಿದೆ. ಮತ್ತು ಇಂಜೆಕ್ಷನ್ಗಳೆಲ್ಲ ಸರಿಯಾಗಿ ಬರ್ತಾ ಇಲ್ಲ, ಏನು ಎಕ್ವಿಪ್ಮೆಂಟ್ ಇಲ್ಲ. ಮಿಷಿನ್ನು ಕೆಟ್ಟೋಗಿ 6 months ಆಯಿತು, 2 machines ಇರೋದು ವರ್ಕ್ ಆಗ್ತಿರೋದು. 3 machines ಇದ್ದಿದ್ದು ಕೆಟ್ಟೋಗಿ 6 months ಆಯಿತು. 2 ತಿಂಗಳಿಂದ 2 ಓಡ್ತೈತೆ. ಮತ್ತು ಪೇಷೆಂಟ್ಗಳಿಗೆ ತುಂಬ ತೊಂದರೆ ಅಂದರೆ ಇನ್ ಟೈಮಿಗೆ ಡಯಾಲಿಸಿಸ್ ಆಗ್ತಾಯಿಲ್ಲ. ಅವ್ರು ಕೇಳಿದ್ರೆ ನಮ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ, ಹಾಂ ನಮ್ಗೆ ಇನ್ನೊಂದು ಮಾಡಿಲ್ಲ, ನಾವು ಹೆಂಗೆ ಮಾಡಲಿ ಅಂತೇಳಿ ಇವತ್ತೆಲ್ಲ 16 ಜನ ಪೇಷೆಂಟ್ ಇದ್ದೀವಿ ಸರ್. ನಾವು 16 ಜನ ಪೇಷೆಂಟ್ ಇದ್ದೀವಿ. ಇನ್ನೂ ಪೇಷೆಂಟ್ಗಳು ಲೀಸ್ ಬರ್ತಿರೋರು ಒಂದು 60 ಜನ ಇದ್ದಾರೆ ಆಲ್ರೆಡಿ ಬುಕ್ಕಲ್ಲಿ ಎಂಟ್ರಿ ಇದ್ದಾರೆ ಆಲ್ರೆಡಿ. ಡಯಾಲಿಸಿಸಿಗೆ ಬಂದು ಹೋಗ್ತಾ ಇದ್ದಾರೆ, ಅವ್ರಿಗೆ ಸಿಗ್ತಾ ಇಲ್ಲ. ಮಿಷಿನ್ ಕೆಟ್ಟೋಗಿರೋದ್ರಿಂದ ಅವ್ರು ಮತ್ತೆ ತಾಣಕ್ಕಾಗ್ತಾ ಇಲ್ಲ ಪೇಷೆಂಟ್ನ. ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಯಾರು ಸರಿ ಸ್ಪಂದಿಸೋ ಇಲ್ಲ. ಅವ್ರನ್ನ ಹೋಗಿ ಡಾಕ್ಟ್ರುಗಳು ಕೇಳಿ ನಮ್ಮನ್ನೇ ಕೇಳ್ತಾರೆ, ಅವ್ರು ಕೇಳು ಅಂತಾರೆ, ಅವ್ರು ಕೇಳಿ ಇವ್ರು ಕೇಳು ಅಂತಾರೆ. ನೆನ್ನೆ DHO ಹತ್ರ ಮಾತಾಡಿದ್ದೀನಿ, ಅವರು ಕ್ಲೋಸ್ ಮಾಡ್ತಾರೆ ಅನ್ನೋ ವಿಷಯಕ್ಕೆ ನೆನ್ನೆ DHO ಫೋನ್ ಮಾಡೋದಕ್ಕೆ ಏನು ಕ್ಲೋಸ್ ಮಾಡಪ್ಪ ಅಂತ ಹೇಳಿದ್ದಾರೆ. ಇವಾಗ ಮಾಡಿದ್ದಾರೆ ಡಯಾಲಿಸಿಸ್ ಇದೆ. ಈಗ ನಂಗೆ ಡಯಾಲಿಸಿಸ್ ಮಾಡಲಿಲ್ಲ ಅಂದರೆ ಹಾಸನಗೆ ಹೋದರೆ 7,000 ತಂತಾರೆ ಒಂದು ಡಯಾಲಿಸಿಸ್. ಈಗ 7,000 ತಗೊಂಡು ಅವ್ರು ರಿಪೋರ್ಟ್ ಎಲ್ಲ ಮತ್ತೆ ಚೆಕ್ ಮಾಡಿಸ್ಕೊಂಡು ಇಲ್ಲಿ ಬಂದರೆ ಮತ್ತೆ ರಿಪೋರ್ಟ್ ಚೆಕ್ ಮಾಡಿಸ್ಬೇಕು ಅಂದರೆ ಮತ್ತೆ ಹೋಗ್ಬಿಟ್ಟು ಮತ್ತೆ ಬೇರೆ ರಿಪೋರ್ಟ್ ಚೆಕ್ ಮಾಡಿಸ್ಕೊಬರ್ಬೇಕು, ಇಲ್ಲಾಂದ್ರೆ ಇಲ್ಲಿ ಡಯಾಲಿಸಿಸಿಗೆ ಕಾಣಲ್ಲ. ನಿಮ್ಮ ಹೆಸರು? ಸಿದ್ದೇಶ್. ಅಂದರೆ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಆಗಮಿಸಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಇಲ್ಲಿ ಅವರು ಯಾರನ್ನು ಪ್ರಶ್ನೆ ಮಾಡೋಕ್ಕೆ ಯಾರೂ ಸಿಗ್ತಾ ಇಲ್ಲ ಕೈಲಿಗೆ, ಫಸ್ಟ್ ಆಫ್ ಆಲ್. ಮತ್ತೆ ಪ್ರತಿಯೊಬ್ಬರು ಸಹ ಯಾರು ಏನಂತ ಒಂದು ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥರು ಅಲ್ಲ. ಪ್ರತಿ ದಿವಸ ಒಂದು ದಿವಸ ಡಯಾಲಿಸಿಸ್ಗೆ ಹೋಗ್ಬೇಕು ಅಂದರೆ ಹಾಸನಕ್ಕೆ 7,000 ಖರ್ಚಾಗುತ್ತೆ, ಪ್ರತಿ ದಿವಸ ಮಾಡ್ಸೋಕ್ಕಾಗಲ್ಲ. ಸೊ ದಯವಿಟ್ಟು ನಾವೇನು ಹೇಳ್ತೀವಿ, ಪ್ರಥಮವಾಗಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂಥ ಯಾವ ಅಧಿಕಾರಿ ಇದ್ದಾರೆ, DHO ಇದ್ದಾರೆ ಮತ್ತು DHO ಇದ್ದಾರೆ, ಇದನ್ನು ಆಗಮಿಸಿ ಇದನ್ನು ತಕ್ಷಣವೇ ಜಾರಿಗೊಳ್ಳುವಂತೆ ಅವರಿಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ವಿನಂತಿ ಕೊಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಸುರೇಶ್, ಡಾಕ್ಟರ್ ಷಡಕ್ಷರಿ, ಡಾಕ್ಟರ್ ತಿಮ್ಮರಾಜು ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಗುಡಿಬಂಡೆ ತಾಲೂಕಿನ ಚೌಟಕುಂಟಹಳ್ಳಿ ಗ್ರಾಮದ ಕಾಲೇಜು ವಿದ್ಯಾರ್ಥಿನಿ ಕೋಕಿಲಾ CS ರಾಷ್ಟ್ರಮಟ್ಟದ ಪೆನ್ಕಾಕ್ ಸ್ಪರ್ಧೆಗೆ ಆಯ್ಕೆಯಾಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಪೆನ್ಕಾಕ್ ಒಂದು ಯುದ್ಧಾತ್ಮಕ ಕ್ರೀಡೆ. ಕೋಕಿಲಾ CS ಪ್ರೌಢಶಾಲೆವರೆಗೂ ಗುಡಿಬಂಡೆಯಲ್ಲಿ ವ್ಯಾಸಂಗ ಮಾಡಿ ಈಗ ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ವರ್ಷದ BSc ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರೌಢಶಾಲಾ ಮಟ್ಟದಿಂದ ಈ ಕ್ರೀಡೆಯಲ್ಲಿ ಆಸಕ್ತಿ ವಹಿಸಿ ಅಭ್ಯಾಸ ಮಾಡಿದ ಇವರು ಈಗ ಶಿವಮೊಗ್ಗದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇನ್ನು ಈ ಸ್ಪರ್ಧೆಗೆ ಹೋಗಲು ತಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಿಲ್ಲದ ಕಾರಣ DYFI ತಾಲೂಕು ಘಟಕದ ವತಿಯಿಂದ ಕೋಕಿಲರವರಿಗೆ ಹಣಕಾಸಿನ ನೆರವು ನೀಡಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಕೋಕಿಲರವರು, ಪೆನ್ಕಾಕ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ನನಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ನೆರವು ನೀಡಿದ DYFI ಸಂಘಟನೆಯ ಸಹೋದರರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. GFGC ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಓದ್ತಾ ಇದ್ದೀನಿ. ನಮ್ಮದು ಗುಡಿಬಂಡೆ ತಾಲೂಕು ಚೌಟಕುಂಟಹಳ್ಳಿ ಗ್ರಾಮ. ನಾನು ಪೆನ್ಕಾಕ್ ರಾಜ್ಯ ಮಟ್ಟದಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ನಮ್ಮದು ಫಸ್ಟು ಜಿಲ್ಲೆ ಮಟ್ಟ ಸ್ಟೇಟ್ ಲೆವೆಲ್ ಬಂದುಬಿಟ್ಟು ಇದರಲ್ಲಿ ನಮ್ಮ ಜಮ್ಮು ಕಾಶ್ಮೀರಲ್ಲಿ ನಡೆಯಿತು. ನಮಗೆ ಶ್ರೀಧರ್ ಸರ್ ಎಂಬ ಒಬ್ಬರು ಕೋಚ್ ಹೇಳ್ಕೊಡ್ತಿದ್ರು. ನಾನು ಈಗ ಇಲ್ಲಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದೀನಿ. ಅಲ್ಲಿಗೆ ಶಿವಮೊಗ್ಗದಲ್ಲಿ ನಡೀತಿದೆ 29th. ಅಲ್ಲಿಗೆ ನಾನು ಆಯ್ಕೆ ಆಗಿದ್ದೀನಿ. ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ನಾನು ನ್ಯಾಷನಲ್ ಲೆವೆಲ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ DYFI ಅವರು ನನಗೆ ಸಪೋರ್ಟ್ ಮಾಡಿ ಅದನ್ನು ಮುಂದೆ ಕಳಿಸ್ಕೊಡ್ತಿದ್ದಾರೆ. ಅದಕ್ಕೆ ಅವ್ರು ನಾನು ತುಂಬ. ಇನ್ನು DYFI ಸಂಘಟನೆಯ ಮುಖಂಡ ರಫೀಕ್ ಮಾತನಾಡಿ, ನಮ್ಮ ತಾಲೂಕಿನ ಮಗಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸದ ವಿಷಯ. ಅವರು ಈ ಸ್ಪರ್ಧೆಯಲ್ಲಿ ಜಯ ಗಳಿಸಿ ಯಶಸ್ವಿಯಾಗಲಿ. ನಮ್ಮ ಸಂಘಟನೆಯಿಂದ ಇವರಿಗೆ ಯಾವುದೇ ನೆರವು ನೀಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಇವತ್ತು ಅದೃಷ್ಟ ನಮ್ಮ ತಾಲೂಕಿಂದ ಏನಂತಂದರೆ, ಒಬ್ಬ ನ್ಯಾಷನಲ್ ಪ್ಲೇಯರ್ ಇಲ್ಲಿಂದ ಹೋಗಿದ್ದಾರೆ. ಇದಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ.
ಮತ್ತು ಇನ್ನೊಂದು ನಮ್ಮ ಡೆಮೋಕ್ರೆಟಿಕ್ ಯೂತ್ ಫೆಡರೇಷನಿಂದ ನಾವು ಯಾವಾಗಲೂ ಅವ್ರಿಗೆ ಅಣ್ಣತಮ್ಮರ ಥರ ಒಂದು ಫ್ಯಾಮಿಲಿ ಮೆಂಬರ್ ಥರ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರ ಮುಂದೆ ಚೆನ್ನಾಗಿ ಆಡಲಿ, ಸಕ್ಸಸ್ ಆಗಲಿ, ಅವ್ರ ಸಕ್ಸಸ್ಸಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ನಮ್ಮ ಕಡೆಯಿಂದ ಏನೇ ಸಹಾಯ ಆಗಲಿ ನಾವು ಅವ್ರು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಬಟ್ ಇನ್ನೊಂದು ಸಂತಸದ ವಿಷಯ ಏನಂತಂದರೆ ನಮ್ಮ ಗುಡಿಬಂಡೆಯಿಂದ ಅವ್ರು ಮುಂದೆ ಹೋಗಿರೋದೇ ನಮಗೆ ತುಂಬ ಸಂತಸದ ವಿಷಯ. ಇಷ್ಟು ಹೇಳಿ ನಮ್ಮ ಗುಡಿಬಂಡೆ ತಾಲೂಕು ಸಮಿತಿಯಿಂದ ನೀವೆಲ್ಲ ಬಂದಿದ್ದೀರಾ, ನಿಮಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಡಿವೈಎಫ್ಐ ಸಂಘಟನೆಯ ಉಪಾರಹಳ್ಳಿ ಶ್ರೀನಿವಾಸ್, ರಫೀಕ್, ಇಸ್ಮಾಯಿಲ್ ಜಬಿಯುಲ್ಲಾ, ರಫೀವುಲ್ಲಾ ಖಾನ್, ಮುಖೀತ್ ಮತ್ತಿತರರು ಉಪಸ್ಥಿತರಿದ್ದರು. ವೀರಾಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮದ ಸ್ಥಳೀಯ ಗ್ರಾಮಸ್ಥರು ಒತ್ತುವರಿ ಮಾಡಿಕೊಂಡಿದ್ದ ಸರ್ಕಾರಿ ಜಾಗವನ್ನು ತೆರವು ಮಾಡಿಸಿ ಕೊಡಿ ಎಂದು ಪಂಚಾಯಿತಿ ವತಿಯಿಂದ ತಹಶೀಲ್ದಾರ್ಗೆ ಅರ್ಜಿ ನೀಡಿತು. ಅರ್ಜಿ ಹಿನ್ನೆಲೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಜೊತೆಗೆ ಸ್ಥಳಕ್ಕೆ ಬಂದ ಕಂದಾಯ ಇಲಾಖೆಯ ಸಿಬ್ಬಂದಿ ಹಾಗೂ ತಹಶೀಲ್ದಾರ್ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಪಂಚಾಯಿತಿಗೆ ಸೇರಿರುವ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ನಕ್ಷೆಯಲ್ಲಿರುವ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆ ಪಂಚಾಯಿತಿ ವತಿಯಿಂದ ತಹಶೀಲ್ದಾರ್ಗೆ ಅರ್ಜಿ ನೀಡಿದ್ದನ್ನ ಗಂಭೀರವಾಗಿ ಪರಿಗಣಿಸಿದ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿರವರ ಕಂದಾಯ ಇಲಾಖೆ ತಂಡ ಲಿಂಗಶೆಟ್ಟಿಪುರ ಗ್ರಾಮಕ್ಕೆ ಭೇಟಿ ಕೊಟ್ಟು ಸರ್ವೆ ಕಾರ್ಯದಲ್ಲಿ ತೊಡಗಿದ್ದರು. ನಾನು ಕಾನೂನಿನಲ್ಲಿ ಬಂಧಿತನಾಗಿದ್ದೇನೆ, ಕಾನೂನಿನಲ್ಲಿ ಬಂಧಿತನಾಗಿದ್ದೇನೆ. ನನಗೆ ಏನಲ್ಲಿ ನಕ್ಷೆಯಲ್ಲಿ ದಾರಿ ಇದೆ ಆ ದಾರಿಯನ್ನ ಗುರುತಿಸಿ ಕೊಡೋದು ನನ್ನ ಕೆಲಸ, ನಾನು ಅದನ್ನ ಮಾಡ್ತೇನೆ. ಸರ್ಕಾರಿ ಜಾಗವನ್ನು ಅಕ್ಕಪಕ್ಕದ ರೈತರು ಒತ್ತುವರಿ ಮಾಡಿಕೊಂಡಿರುವ ಎರಡು ಗುಂಪುಗಳು ಒಂದೇ ಕಡೆ ಸರ್ವೆ ಮಾಡಿಸಿದ್ದಾರೆ. ಆ ಜಾಗ ಬಿಟ್ಟರೆ ನಾವು ಬಿಡುತ್ತೇವೆ ಅಂತ ಖ್ಯಾತಿ ತೆಗೆದಿದ್ದಾರೆ. ಇನ್ನೊಂದು ಕಡೆ ಸರ್ವೆ ಮಾಡಿದರೆ ಅಲ್ಲಿ ಸರ್ವೆ ಮಾಡಿ ಮೊದಲು ಎಂದು ಜಗಳ ತೆಗೆಯುತ್ತಿದ್ದರು. ಸ್ಥಳದಲ್ಲೇ ಇದ್ದ ಪೊಲೀಸ್ ಸಿಬ್ಬಂದಿ ಎರಡು ಗುಂಪುಗಳ ಜನರನ್ನ ಕಳುಹಿಸಿ ಕಂದಾಯ ಇಲಾಖೆ ಸಿಬ್ಬಂದಿ ಸರ್ವೆ ಮಾಡಿ ಕಲ್ಲುಗಳನ್ನ ನೆಟ್ಟು ಅವರ ಕಾರ್ಯ ಮಾಡಿದರು. ಇನ್ನು ಜೆಸಿಬಿ ಮೂಲಕ ರಸ್ತೆ ನಿರ್ಮಾಣ ಮಾಡಲು ಮುಂದಾದ ವೇಳೆ ಎರಡು ಗುಂಪುಗಳು ಬಂದು ಅಧಿಕಾರಿಗಳ ಮೇಲೆ ಖ್ಯಾತೆ ತೆಗೆದಿದ್ದಾರೆ. ನಂತರ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಎರಡು ಗುಂಪುಗಳಿಗೆ ಸಬೂಬು ಹೇಳಿ ತೆರವು ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದು ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಹೇಳಿದರು. ಸರ್, ಎಷ್ಟಡಿ ಎಷ್ಟಡಿ ಇದೆ ಅಂತ ಸರ್? ಇಲ್ಲಿ ಇದು ಯಾವ್ದಪ್ಪ, ಮರಸ್ನಳ್ಳಿ ಲಿಂಗಶೆಟ್ಟಿಪುರಕ್ಕೆ ಮರಸ್ನಳ್ಳಿಯಲ್ಲಿ ಏನಿದೆ 8 ಫೀಟ್ ಇದೆ, ಲಿಂಗಶೆಟ್ಟಿಪುರ ಸರ್ವೆ ನಂಬರ್ ಅಲ್ಲಿ 20 ಫೀಟ್ ಇದೆ. ಸರ್, ಗ್ರಾಮ ಪಂಚಾಯತಿ ಅವರು ತಮ್ಗೆ ಅರ್ಜಿ ಕೊಟ್ಟಿದ್ರಲ್ಲ ಸರ್, ಅವ್ರಿಗೆ ಈ 2 ಸಾರಿ ಹಿಂದೆ ತಹಶೀಲ್ದಾರ್ ಇದೇ ರೀತಿ ಕೊಟ್ಟರು, ಆದರೂ ಅವರು ತೆರವು ಮಾಡಿಲ್ಲ ಅಂತ ಸಾರ್ವಜನಿಕರ ಆರೋಪ. ಇಲ್ಲ ಇಲ್ಲ, ತೆರವು ಮಾಡಿ ತಹಶೀಲ್ದಾರ್ ಏನಿದೆ ಅದನ್ನ ಹಸ್ತಾಂತರ ಮಾಡಿದಾರೆ ಅಂತ ಹೇಳಿದ್ರು. ಆಯ್ತಾ, ಅದು ಹಿಂದಿನ ತಹಶೀಲ್ದಾರ್ ಇದ್ದಾರೆ ಆಗಿರೋದು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜಸ್ಟ್ ಅಂದರೆ ಹೇಳಿದ್ದನ್ನು ಮಾತ್ರ ಕೇಳಿಸ್ಕೊಂಡಿದ್ದೇನೆ. ಸೊ ಈಗ ಏನಿದೆ, ನಾನು ಅಧಿಕೃತವಾಗಿ ಒಂದು ಪೇಪರ್ ಹ್ಯಾಂಡ್ ಓವರ್ ಮಾಡ್ತೇನೆ. ಅವರ ಆತಂಕ ಅವ್ರಿಗೆ ಇರುತ್ತೆ, ಆಯ್ತಾ, ಅದೇನಿದೆ ಅದಕ್ಕೆ ಅದಕ್ಕೆ ಏನು ಕಾನೂನಿನಂತೆ ಕ್ರಮ ತಗೊಳ್ಬೇಕು ಅದನ್ನು ತಗೊಂಡು ನಾವು ಮಾಡ್ತೇವೆ. ಸರ್ಕಾರಿ ಜಾಗ ಏನಿದೆ, ಖರಾಬ್ ಜಾಗ ಇದೆ, ಅದನ್ನು ತೆರವು ಮಾಡಿಸ್ಬೇಕಾಗಿರೋದು ನಮ್ಮ ಕೆಲಸ. ಅರ್ಜಿ ಬಂದಿದೆ, ಅದನ್ನು ತೆರವು ಮಾಡಿಸಿಕೊಡ್ತೇವೆ. ಅದನ್ನು ಪಂಚಾಯತಿಗೆ ಹಸ್ತಾಂತರ ಮಾಡ್ತಾರೆ, ಅದರ ನಂತರ ಅವರು ಅದನ್ನು ಡೆವಲಪ್ ಮಾಡ್ತೇವೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.